ಹಳ್ಳಿ ಚಂದ್ರಶೇಖರ್ ಯಾರವರು ರೈತ ಸಂಘದವರ ಏನು ಹೇಳಿದ್ದಾರೆ ರಾಜಕೀಯ ಅಜೆಂಡಾ ಅಲ್ಲ ನಮ್ಮದೊಂದು ರಾಜಕೀಯ ಪಕ್ಷ ನಿಜ ಆದರೆ ರಾಜಕೀಯಕ್ಕೋಸ್ಕರವಾಗಿ ಪಾದಯಾತ್ರೆ ಮಾಡ್ತಾ ಇಲ್ಲ ಸಿ ಮೇಕೆದಾಟು ಯೋಜನೆ ನಾವೇ ಅದನ್ನು ಇನಿಷಿಯೇಟ್ ಮಾಡಿದ್ದು 2013 ರಲ್ಲಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಡಿಪಿಆರ್ ತಯಾರಾಯಿತು ಅದನ್ನು ಸಿಡಬ್ಲ್ಯೂಸಿ ಕಳಿಸಿಕೊಟ್ಟಿದ್ದು ಸಿಡಬ್ಲ್ಯೂಸಿ ಕಳಿಸಿದ ಮೇಲೆ ಮತ್ತೆ ಅವರು ಕ್ಲಾರಿಫಿಕೇಶನ್ ಕೇಳಿದ್ರು ಅದಾದ ಮೇಲೆ 2018 ರಲ್ಲಿ ಮತ್ತೆ ರಿವೈಸ್ಡ್ ಡಿಪಿಆರ್ ಮಾಡಿ ಕಳಿಸಿಕೊಟ್ಟಿದ್ದೀವಿ ಈಗ ಇವರು ಬಂದು ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು 2 ವರ್ಷದಿಂದ ಮಲಗಿದ್ದೀರಲ್ಲ ಸುಮ್ಮನೆ ಇದ್ದೀರಲ್ಲ ಏನು ಮಾಡ್ತಾ ಇಲ್ಲ ನೀವು ಅದನ್ನ ಅದನ್ನ ಪ್ರಾರಂಭ ಮಾಡಲಿಕ್ಕೆ ಯಾವುದೇ ಅಡೆತಡೆಗಳು ಇಲ್ಲ ಕಾನೂನು ಅಡೆತಡೆ ಇಲ್ಲ ಇನ್ಯಾವುದೇ ಅಡೆತಡೆ ಇಲ್ಲ ತಮಿಳುನಾಡಿನವರು ಖ್ಯಾತೆ ಮಾಡ್ಕೊಂಡು ಸುಮ್ಮನೆ ರಾಜಕೀಯಕ್ಕೋಸ್ಕರ ವಿರೋಧ ಮಾಡ್ತಾರೆ ನೀವು ಅವ್ರ ಮಾತು ಕೇಳ್ಕೊಂಡು ಮಾಡ್ತಾ ಇಲ್ವಲ್ಲ ನೀವು ಕೂಡ ಅವರು ಕುಮ್ಮ ಕೊಡ್ತಾ ಇದ್ದೀರಿ ಅಣ್ಣಾಮಲೈ ಯಾವ ಪಾರ್ಟಿ ಅವರು ಬಿಜೆಪಿ ಬಿಜೆಪಿ ಅಧ್ಯಕ್ಷ ಅಲ್ಲಿ ಅವನು ಪ್ರತಿಭಟನೆ ಮಾಡ್ತಾನೆ ಧರಣಾ ಮಾಡ್ತಾನೆ ಅದಕ್ಕೆ ನಿಮ್ಮ ಕುಮ್ಮಕ್ಕಿದೆ ಅದರಿಂದ ನೀವು ನಿಮ್ಮ ತಮಿಳುನಾಡಿನಲ್ಲಿ ನಿಮ್ಮ ಪಾರ್ಟಿ ಬೇಸಿಸ್ ವಿಸ್ತಾರ ಮಾಡ್ಕೊಳ್ಳಿಕ್ಕೋಸ್ಕರ ನೀವು ಇದನ್ನು ಮಾಡ್ತಾ ಇಲ್ಲ ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಒತ್ತಾಯ ಮಾಡ್ತಾ ಇದ್ದೀವಿ ಪ್ರಾರಂಭ ಮಾಡಿ ಕೂಡಲೇ ಅಂತೇಳಿ